ಅವತ್ತಿನ ಗೆಲುವಿಗೂ ಇವತ್ತಿನ ಚುನಾವಣೆ ಲೆಕ್ಕಾಚಾರಕ್ಕೂ ಏನು ವ್ಯತ್ಯಾಸ ಇದೆ ಏನು ಕತೆ ಮಾಗಡಿ ಹಂಗೆ ಇದೆಯಾ ಬದಲಾಗಿದೆಯಾ ಮಾಗಡಿ ಅಭಿವೃದ್ಧಿನಲ್ಲಿ ಬದಲಾವಣೆ ತರ್ತಾ ಇದ್ದೇವೆ ಹ್ಞೂ ಚುನಾವಣೆ ಸವಾಲು ಹ್ಞೂ ಅದನ್ನು ಸವಾಲಾಗೇ ಸ್ವೀಕಾರ ಮಾಡಿ ಚುನಾವಣೆ ಮಾಡಬೇಕು ಚುನಾವಣೆನೇ ಬೇರೆ ಅಭಿವೃದ್ಧಿನೇ ಬೇರೆ ಹ್ಞೂ ಅಭಿವೃದ್ಧಿ ನಮಗೆ ಎಲ್ಲೋ ಒಂದು ಫ್ಯಾಕ್ಟ್ರು ವರ್ಕೌಟ್ ಆಗುತ್ತೆ ಚುನಾವಣೆಯಲ್ಲಿ ಆದರೆ ಚುನಾವಣೆನ ಚುನಾವಣೆ ರೀತಿಯಲ್ಲೇ ಎದುರಿಸಬೇಕಾಗುತ್ತೆ ಎದುರಿಸ್ತೀವಿ ಹೇಗಿದೆ ಮಾ ಮಾಗಡಿ ಅಂತಂದ್ರೆ ಕ್ಷೇತ್ರ ಹತ್ರ ಇದೆ ಬೆಂಗಳೂರಿನ ನಂತರ ಉಪನಗರ ಆಗಿ ಬೆಳೆಯೋದಾದ್ರೆ ಅವಕಾಶಗಳಾದ್ರೆ ಒಂದು ರೀತಿ ದೊಡ್ಡ ಅವಕಾಶ ಇರ್ತಕ್ಕಂಥ ಮಾಗಡಿಗೆ ರಾಮನಗರ ನೆಲ್ಮಂಗ್ಲ ಹೆಂಗೆ ಮಾಗಡಿ ಕೂಡ ಒಂದು ಬೆಂಗಳೂರಿನ ನಿರ್ಮಾತರು ಕೆಂಪೇಗೌಡರು ಊರು ಮಾಗಡಿ ಅಂತ ಮಾಗಡಿ ಕೆಂಪೇಗೌಡರು ಭಾಳ ಕಾನ್ಸೆಪ್ಟ್ ಬಟ್ ಆದರೆ ಮಾಗಡಿ ಮಂಜುನಾಥ್ ಅವ್ರ ಮಾತ್ರ ತುಂಬಾ ಸಾಫ್ಟು ಸಾಧು ಮನುಷ್ಯ ಹೆಂಗೆ ಇದು ಸಾಧ್ಯ ಏನು ಕತೆ ನಿಮ್ಮ ಮೊದ್ಲಿಂದ ನಿಂಗೆನಾ ಚುನಾವಣೆ ರಾಜಕಾರಣಕ್ಕೆ ಇಲ್ಲ ಖಂಡಿತವಾಗ್ಲೂ ನಾನು ನನ್ನ ನೇಚರ್ ಹಿಂಗೆ ಆ ಸ್ವಭಾವದಲ್ಲೇ ನನ್ನ ರಾಜಕಾರಣಕ್ಕೆ ಬಂದಂತು ಆದರೆ ಹೇಳಿದ್ರಿ ಮಾಗಡಿ ಕೆಂಪೇಗೌಡರು ಕೆಂಪೇಗೌಡರು ನಾಡು ಬೆಂಗಳೂರಿಗೆ ಹತ್ರ ಇದೆ ಅಂತ ಅಭಿವೃದ್ಧಿನೇ ಕಾಣ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನಾವೆಲ್ಲ ಯೋಚನೆ ಮಾಡಿದ್ರೆ ಇನ್ನೂ ನಾವು ಶಾಪಗ್ರಸ್ತರಾಗಿ ಇಷ್ಟು ವರ್ಷ ಉಳಿದ್ಬಿಟ್ವಾ ಅಂತೇಳಿ ಪ್ರಶ್ನೆಗಳನ್ನು ಹಾಕೊಬೇಕಾಗ್ತದೆ ಇವತ್ತು ಬೆಂಗಳೂರನ್ನು ಕಟ್ಟಂಥ ಕೆಂಪೇಗೌಡರು ಬೆಂಗಳೂರಿಗೆ ಎಲ್ಲ ದಿಕ್ಕಿನಲ್ಲೂ ರಸ್ತೆ ಇತ್ತು ಆದರೆ ಮಾಗಡಿಯಿಂದ ಬೆಂಗಳೂರಿಗೆ ರಸ್ತೆ ಇರಲಿಲ್ಲ ಮಾಗಡಿ ಎಲ್ಲಿದೆ ಅಂತ ಹೇಳಿದ್ರೆ ಮಾಗಡಿ ರೋಡ್ನಲ್ಲ ಮಾಗಡಿ ಇದೆ ಅಂತೇಳಿ ಬೆಂಗಳೂರು ಜನ ತಿಳ್ಕೊಂಡಿದ್ರು ಇವತ್ತು ಐವತ್ತು ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥ ಮಾಗಡಿನ ಇಷ್ಟು ವರ್ಷ ಅದನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋವಂಥ ಕೊರಗು ಎದ್ದು ಕಾಣ್ತಾ ಇತ್ತು ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸ್ವಭಾವ ನಮ್ಮ ವ್ಯಕ್ತಿತ್ವ ನಮ್ಮ ಕಾರ್ಯವೈಖರಿ ಒಂದು ಕಡೆ ಆದರೆ ನಾವು ಕೂಡ ಕೆಂಪೇಗೌಡರ ನಾಡನ್ನ ಉಳಿಸ್ಬೇಕು ಬೆಳೆಸ್ಬೇಕು ಕೆಂಪೇಗೌಡರು ಹೆಸರು ಅಜರಾಮರವಾಗಿ ಉಣಿಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದ್ದರು ಅದನ್ನು ಎಲ್ಲೋ ಒಂದಷ್ಟು ಮುಟ್ಟಿಸುವಂಥ ಕೆಲಸದಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಅನ್ನೋವಂಥ ಭಾವನೆ ಇದೆ ನನಗೆ